ನಮಸ್ಕಾರ, ನಾನು ಬಸವರಾಜ್ ಸರ್. ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಲೆಸನ್ದಲ್ಲಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಜೋಡು ನುಡಿ ಅಥವಾ ಜೋಡಾಕ್ಷರಗಳು ಇದರ ಬಗ್ಗೆ ಅಭ್ಯಾಸವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಕನ್ನಡ ವ್ಯಾಕರಣದ ಒಂದು ಭಾಗ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಜೋಡು ನುಡಿ ಅಂದರೆ ಏನು, ಜೋಡಾಕ್ಷರಗಳಂದರೆ ಏನು, ಇದರ ಅರ್ಥವನ್ನು ಮೊಟ್ಟ ಮೊದಲು ನಾವು ತಿಳ್ಕೊಂಡ್ರೆ, ಇದರ ಒಂದು ವ್ಯಾಕರಣವನ್ನು ನಾವು ತಿಳ್ಕೊಂಡ್ರೆ ನಮಗೆ ಮುಂದಿನ ಒಂದು ಶಿಕ್ಷಣದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನಿಮಗೆ ತಲುಪುತ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಜೋಡು ನುಡಿ ಅಂದರೆ ಏನು, ಇದರ ಅರ್ಥವನ್ನು ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕು. ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು, ನಾವು ಬಳಸ್ತೇವೆ. ಆ ಪದವನ್ನು ಜೋಡಿ ಪದ ಅಂಥೇಳಿ ಕರಿತೀವಿ ಅಥವಾ ಜೋಡು ನುಡಿ ಅಂಥೇಳಿ ನಾವು ಕರಿತೀವಿ. ಅದರ ಅರ್ಥವನ್ನು ನಾನು ಇಲ್ಲಿ ಬರೀತೀನಿ. ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುತ್ತೇವೆ. ಓಕೆ, ಆ ಪದವನ್ನು ಜೋಡಿ ಪದ ಅಥವಾ ಜೋಡು ನುಡಿ ಎನ್ನುವರು. ಓಕೆ, ಇವಾಗ ನಿಮಗೆ ಕನ್ಫರ್ಮ್ ಆಯಿತು ಅನ್ಕೋತೀನಿ. ಜೋಡು ನುಡಿ ಅಂದರೆ ಏನು ಅಂದರೆ, ಒಂದು ಪದದ ಜೊತೆ ಪ್ರಾಸಕ್ಕಾಗಿ ನಾವು ಕೆಲವೊಮ್ಮೆ ಮತ್ತೊಂದು ಪದಗಳನ್ನು ಬಳಕೆ ಮಾಡ್ತೀವಿ, ಆ ಪದಕ್ಕೆ ಜೋಡಿ ಪದ ಅಥವಾ ಜೋಡು ನುಡಿ ಅಂತೇಳಿ ಕರೀತಾರೆ. ಇನ್ನು ಜೋಡು ನುಡಿಯಲ್ಲಿ ನಾಲ್ಕು ವಿಧಗಳಿವೆ, ನಾಲ್ಕು ಪ್ರಕಾರಗಳಿವೆ. ಯಾವುವು ನೋಡೋಣ. ಒಂದನೇ ಪ್ರಕಾರ, ಇದು ಪ್ರಕಾರಗಳು ಬರೀತೀನಿ ಇಲ್ಲಿ, ಪ್ರಕಾರಗಳು. ಪ್ರಕಾರಗಳು ಯಾವ ಪ್ರಕಾರಗಳಿವೆ? ಒಂದನೇ ಪ್ರಕಾರ ಸಮಾನಾರ್ಥ. ಸಮಾನಾರ್ಥಕ, ಈ ಸಮಾನಾರ್ಥಕದಲ್ಲಿ ಜೋಡು ನುಡಿಗಳು ಏನು ಬರುತ್ತೆ ಹೇಳ್ತೀನಿ. ಅಂದರೆ ಎರಡೂ ಶಬ್ದಗಳು ಸಮಾನಾರ್ಥಕ್ಕೆ, ಆದರೂ ನಾವು ಕೂಡ ಅದನ್ನು ಪ್ರಾಸಕ್ಕಾಗಿ ತೆಗೆದುಕೊಳ್ತೀವಿ. ಹೇಗೆ? ಹಣ್ಣು ಹಂಪಲ. ಹಣ್ಣು ಅಂದರೆ ಹಂಪಲ ಅಂದರೆ ಎಲ್ಲ ಒಂದೇ ಅರ್ಥ ಅದು. ಅಂದರೆ ಇವು ನಾವು ಪ್ರಾಸಕ್ಕಾಗಿ ಪದಗಳನ್ನು ತೆಗೆದುಕೊಂಡಂದು ಹಣ್ಣು ಹಂಪಲ. ಇನ್ನೊಂದು ಮಕ್ಕಳು ಮರಿ. ಈ ರೀತಿಯಾಗಿ ಬರಿತೀನಿ, ಹಣ್ಣು ಹಂಪಲ ಮಕ್ಕಳು ಮರಿ. ಇವೆಲ್ಲ ಹಳ್ಳಿ ಕಡೆ ಬಹಳ ಇಂಥ ಶಬ್ದಗಳನ್ನು ಹೇಳ್ತಾರೆ. ಸೊಪ್ಪು ಸದೆ, ಸೊಪ್ಪು ಸದೆ. ಇನ್ನೊಂದು ಹುಳ ಹುಪ್ಪಡಿ. ಈ ರೀತಿಯಾಗಿ ಹುಳ ಹುಪ್ಪಡಿ. ಹೌದಾ? ಈ ಶಬ್ದಗಳು, ಎರಡೂ ಶಬ್ದಗಳ ಅರ್ಥ ಒಂದೇ, ಆದರೆ ನಾವು ಪ್ರಾಸಕ್ಕಾಗಿ ಇಂಥ ಶಬ್ದಗಳನ್ನು ನಾವು ತೆಗಿತೀವಿ. ಇದು ಒಂದನೇ ಪ್ರಕಾರದ್ದಾಯಿತು. ಇನ್ನು ಎರಡನೇ ಪ್ರಕಾರದೇನಿದೆ ವಿಶೇಷ ನೋಡೋಣ. ಎರಡನೇದು ಭಿನ್ನಾರ್ಥಕ. ಈ ಭಿನ್ನಾರ್ಥಕ ಅಂದರೆ ಏನು? ಭಿನ್ನಾರ್ಥಕ ಪದಗಳು ಯಾವ ಬರುತ್ತೆ ಅಂದರೆ, ಒಂದನೇದು ಮನೆ ಮಠ. ಮನೆಯೇ ಬೇರೆ, ಮಠನೇ ಬೇರೆ. ಹೌದಾ? ಈ ಮನೆಯಲ್ಲಿ ಸಂಸಾರ ಮಾಡ್ತಕ್ಕಂಥ ಅಂದರೆ ಕುಟುಂಬಸ್ಥರು ಇರ್ತಾರೆ, ಆದರೆ ಮಠದಲ್ಲಿ ಸನ್ಯಾಸಿಗಳು ಇರ್ತಾರೆ. ಈ ರೀತಿಯಾಗಿ ಅಂದರೆ ವಿರುದ್ಧ, ಭಿನ್ನಾರ್ಥಕ. ಸತಿಪತಿ, ಸತಿಪತಿ. ಮೂರನೇದು ಹಾಲ್ಜೇನು. ಹಾಲು ಜೇನು ಅಂತೀವಿ ನಾವು, ಹಾಲ್ಜೇನು. ಕೆನೆ ಮೊಸರು, ಕೆನೆ ಮೊಸರು. ರೀತಿ ಅಂದರೆ ಭಿನ್ನಾರ್ಥಕ ಇರತಕ್ಕಂಥ ಪದಗಳು. ಇನ್ನು ಮೂರನೇ ಪ್ರಕಾರ ಏನು ಹೇಳುತ್ತೆ? ಮೂರನೇದು ಯಾವ ಪ್ರಕಾರ? ವಿರುದ್ಧಾರ್ಥಕ. ವಿರುದ್ಧಾರ್ಥಕ, ಈ ವಿರುದ್ಧಾರ್ಥಕ ಜೋಡು ನುಡಿಗಳು ಯಾವ ಬರುತ್ತೆ?
ಈಗ ಸಮಾನಾರ್ಥಕ ಜೋಡು ನುಡಿಗಳಾಯಿತು, ಭಿನ್ನಾರ್ಥಕ ಜೋಡು ನುಡಿಗಳಾಯಿತು, ಇನ್ನು ವಿರುದ್ಧಾರ್ಥಕ ಜೋಡು ನುಡಿಗಳು ಯಾವುವು? ಸುಖ ದುಃಖ ಅಂತ ಹೇಳೋಣ. ಸುಖ ದುಃಖ ಏನು? ಸುಖ ದುಃಖನೋ ಅಂದರೆ ಎರಡೂ ಒಂದೇ ಅರ್ಥ, ಆದರೂ ಕೂಡ ಬೇರೆ ಬೇರೆ, ಆದರೂ ಕೂಡ ನಾವು ಈ ರೀತಿ ಅಂತೀವಿ ಸುಖ ದುಃಖ. ಎರಡನೇದು ನಗುವಳು, ಮೂರನೇದು ನೋವು ನಲಿವು, ನಾಲ್ಕನೇದು ಕರಿಬಿಳಿ. ಈ ರೀತಿಯಾಗಿ ಹೌದಾ, ಈಗ ಮೂರು ಪ್ರಕಾರ ಇತ್ತು. ನಾಲ್ಕನೇ ಪ್ರಕಾರ ಇಲ್ಲಿ ಬರಿತೀನಿ. ನಾಲ್ಕನೇ ಪ್ರಕಾರ ಯಾವುದು? ಅಸ್ಪಷ್ಟ, ಅಂದರೆ ಸ್ಪಷ್ಟತೆ ಇರಲಾರದು, ಅಸ್ಪಷ್ಟ. ಇದರಲ್ಲಿ ಯಾವ ಬರುತ್ತೆ ಶಬ್ದಗಳು, ಜೋಡು ನುಡಿಗಳು ಯಾವ ಬರುತ್ತೆ ಅಂದರೆ, ಯಾಕೆ ಹೇಳ್ತಾರೆ ಸಹಜವಾಗಿ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದರೆ, ಏನೋ ನೀನು ಹಾಲದು ಕುಡಿತೀಯಿಲ್ಲ ಅಂತ ಹಿಂಗೆ ಕೇಳ್ತಾರೆ. ಅವ ಏನಂತ ಉತ್ತರ ಕೊಡ್ತಾನೆ, ಎಲ್ಲೋ ಹಾಲಿಲ್ಲ ಗೀಲಿಲ್ಲ ಏನೂ ಕುಡಿಯಂಗಿಲ್ಲ, ನಾವು ನೀರಷ್ಟೇ ಕುಡಿತೀವಿ ಅಂತ ಹೇಳ್ತೈತೆ. ಅಂದರೆ ಹಾಲು ಗೀಲು ಅಸ್ಪಷ್ಟ. ಈ ಗೀಲು ಅಂದರೆ ಏನು? ಹಾಲು ಓಕೆ, ಈ ಗೀಲು ಅಂದರೆ ಏನು ಅಂದರೆ, ಇವೆಲ್ಲ ಜೋಡ ಶಬ್ದಗಳನ್ನ ಹಾಗೇ ಸುಮ್ಮನೆ ನಾವು ತೊಗೊಂಡ್ಬಿಟ್ಟಿದ್ದು. ಹಾಲು ಗೀಲು ಅಸ್ಪಷ್ಟ, ಹಾಲು ಗೀಲು. ಎರಡನೇದು ಏ ಕಾಪಿ ಗೀಪಿ ಕುಡ್ದಿಲ್ಲ, ಕಾಪಿ ಕಾಪಿ ಗೊತ್ತು, ಗೀಪಿ ಅಂದರೆ ಏನಿದು ಅಂದರೆ, ಒಂದು ಪದದ ಜೊತೆಗೆ ಪ್ರಾಸಕ್ಕಾಗಿ ಕಾಪಿ ಅಂದ್ರೆ ಪ್ರಾಸ ಕುಡಿಸಿದ್ದೆವು, ಕಾಪಿ ಗೀಪಿ ಈ ರೀತಿಯಾಗಿ. ಏ ಕಾಪಿ ಗೀಪಿ ಕುಡ್ದಿಲ್ಲ, ಹಾಂ ಕುಡ್ದಿನಪ್ಪ, ಕಾಪಿ ಕುಡ್ದೀನಿ, ಗೀಪಿ ಕುಡ್ದಿಲ್ಲ, ಹಾಂ ಕಾಪಿ ಗೀಪಿ. ಮುಂದೆ ಏನು, ಒಂದು ಸ್ವಲ್ಪ ಅಡಚಣದ ನನಗೆ, ರೊಕ್ಕ ಬೇಕಾಗ್ಯವ, ಹಣಗಿನ ಅದಾವ ಇಲ್ಲ, ಹಣಗಿನ ಅದಾವಿಲ್ಲ, ಹಣ ಗೊತ್ತು ಗಿನ ಏನಿದು, ಹಣಗಿನ ಹಣ ಗಿನ. ನಾರನೇದು ಏ ದೇವ್ರಿಗೆ ಅದು ನಮಸ್ಕಾರ ಮಾಡ್ತೀಯಿಲ್ಲ ಅಂತ ಕೇಳ್ತಿರ್ತಾರೆ ನಮ್ಮ, ಏ ದೇವ್ರ ಗೇವ್ರ ಏನು ಮಾಡೋಂಗಿಲ್ಲ ನಾವು, ದೇವರು ಒತ್ತು, ಗಿವ್ರು ಏನಿದು ಈ ರೀತಿಯಾಗಿ, ದೇವರು ಗಿವ್ರು ಈ ರೀತಿಯಾಗಿ ಅಂದರೆ ಅಸ್ಪಷ್ಟ. ಹಾಲು ಕಾಫಿ ಹಣ ದೇವ್ರಿಗೆ ಗೊತ್ತು, ಆದರೆ ಗೀಲು ಗೀಪಿ ಗಿನಿ ಗಿವರು ಅಂದರೆ ಏನಿದು, ದೇವರು ಗಿವ್ರು ನಾವು ಏನು ಮಾಡೋಲ್ಲ, ದೇವ್ರ ದಿಂಡ್ರ ಮಾಡೋಂಗಿಲ್ಲ, ದೇವ್ರ ದಿಂಡ್ರ ಈ ರೀತಿಯಾಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವು ಜೋಡಾಕ್ಷರಗಳು ಅಥವಾ ಜೋಡು ನುಡಿಗಳು ಅಂತ ನಾವು ಕರಿತೀವಿ ಇದಕ್ಕೆ, ಜೋಡು ನುಡಿ. ಅಲ್ಲ, ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದಗಳ ಬಳಕೆ, ಈ ಪದಗಳನ್ನು ಜೋಡಿ ಪದ ಅಂತೇಳಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದರಲ್ಲಿ ನಾಲ್ಕು ಪ್ರಕಾರಗಳು, ಸಮಾನಾರ್ಥಕ, ಭಿನ್ನಾರ್ಥಕ, ವಿರುದ್ಧಾರ್ಥಕ ಮತ್ತು ಅಸ್ಪಷ್ಟ. ಈ ನಾಲ್ಕು ಪ್ರಕಾರಗಳಲ್ಲಿ ತಮಗೆ ಎಷ್ಟು ಪದಗಳು ಬರುತ್ತೋ ಇಂಥ ಪದಗಳು, ಅಂಥ ಪದಗಳನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಳಿಸಿಕೊಡಿ. ಯಾಕೆಂದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅವುಗಳನ್ನು ಆ್ಯಡ್ ಮಾಡಿಕೊಂಡು ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತಮಗೆ ತಿಳಿದಿದ್ರೆ ಅಥವಾ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.